ತುಮಕೂರಿಂದ ಯಾರು ಎಂಪಿ ಆದ್ರೆ ಬೆಸ್ಟ್ ಅನ್ಸುತ್ತೆ? ಬಿಜೆಪಿ ಅಭ್ಯರ್ಥಿ. ಸ್ವಲ್ಪ ಕೆಳಗಿಂದ ಮೇಲೋಗಿದೆ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ. ಹೂ ಇಸ್ ನರೇಂದ್ರ ಮೋದಿ, ಹೂ ಇಸ್ ದ ದೇವೇಗೌಡ, ಹೂ ಇಸ್ ದ ರಾಹುಲ್, ಸೋನಿಯಾ, ಐ ಡೋಂಟ್ ನೋ ಎನಿಥಿಂಗ್. ಬಿಜೆಪಿ ಅಭ್ಯರ್ಥಿಯನ್ನ ಹೊರತುಪಡಿಸಿ ಇಲ್ಲಿಂದ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿದ್ರೆ ಏನಾಗ್ಬಹುದು? ನೂರಕ್ಕೆ ನೂರು ಸಪೋರ್ಟ್ ಮಾಡ್ತೀವಿ. ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದವರಲ್ಲ, ಬೇರೆ ಪಕ್ಷದವರು, ನಾವು ವಿರೋಧ ಮಾಡ್ತೀವಿ. ಸರ್, ತಮ್ಮ ಹೆಸರು? ಬಾಳಪ್ಪ. ಓಕೆ, ಈಗ ಎಂಪಿ ಎಲೆಕ್ಷನ್ ಬರ್ತಾ ಇದೆ, ಯಾರು ಪ್ರಧಾನಿ ಆದ್ರೆ ಬೆಸ್ಟ್ ಸರ್? ನಾವು ಹಾಕದೆ ಅವ್ರಿಗೆ. ಯಾರಿಗೆ ಸರ್? ಮೋದಿಗೆ ಹಾಕೋದು. ಯಾಕೆ ಸರ್ ಮೋದಿ ಅವ್ರಿಗೆ? ಅವರೇ ಒಳ್ಳೆ, ಅವ್ರೆಲ್ಲರೇ ಇರ್ಲಿ ಒಳ್ಳೆಯವ್ರ ಅವರು. ಓಕೆ, ಕಾಂಗ್ರೆಸ್ ಬೇಡ ಹಾಗಾದ್ರೆ? ಇಲ್ಲ ಸರ್, ಬೇಡ. ಯಾಕೆ, ಯಾಕೆ ಬೇಡ? ಅವ್ರು ಏನ್ ಪಡೋಣ, ನಾವು ದುಡ್ಡು ಇಲ್ಲ, ಅಕ್ಕಿ ಇಲ್ಲ, ಯಾತಿಲ್ಲ, ಒಂದ್ ಕಿಟಲ್ ಅಕ್ಕಿ ಕೊಡ್ತೀವಿ ಅದ್ರು ಎಲ್ಲಪ್ಪ, ಹತ್ತು ಜನಕ್ಕೆ ಒಂದ್ ಕಿಟಲ್ ಅಕ್ಕಿ ಆದ್ರು ಒಂದು ಪಾವನ ಇಲ್ಲ ಇವತ್ತು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಏನ್ ಹೇಳ್ತಾರ, ಅವ್ರು ಇವ್ರು ಮಾಡಿರ್ತಾರ ಅವ್ರು. ಈಗ ಏನು ಸ್ಟೇಟ್ ಅಲ್ಲಿ ಗ್ಯಾರಂಟಿಗಳನ್ನ ಕೊಡ್ತಾ ಇದಾರೆ? 7 ಕೆಜಿ ಅಕ್ಕಿ ಕೊಡ್ತಿದ್ದ, ಆರಾಮ ಜೋಡ ಮಾಡ್ತಿದ್ವಿ, ಅಕ್ಕಿನೇ ಮಾರ್ಕೆ ಬರ್ರ ರೈತರು. ಇವತ್ ಯಾವ್ದು ಮುಂಬಕ್ ಇಲ್ಲ. ಉಚಿತ ಗ್ಯಾರಂಟಿ ಕೊಡ್ತಿದಾರಲ್ಲ, ಅದೆಲ್ಲ ಸಿಕ್ತಿಲ್ವಾ ನಿಮ್ಗೆ? ಹೇಗೆ ಯಾತಲ್ಲ, ಅವ್ರ 2000 ರೂಪಾಯಿ ಬಟ್ಟೆ ಬೀಳ್ತಾವ. ಬರ್ತಾ ಇದೆಯಾ 2000 ರೂಪಾಯಿ ಫ್ರೀ ಕರೆಂಟ್? ಇಲ್ಲ ಸರ್, ನಮಗೆ ಕರೆಂಟ್ ಇಲ್ಲ. ಓಕೆ ಓಕೆ, ಹಾಗಾದ್ರೆ ಬಿಜೆಪಿನೇ ಅಧಿಕಾರಕ್ಕೆ ಬರ್ಬೇಕು ಅಂತನಾ? ಓ, ಅವರೇ ಬರ್ಲಿ, ಅವ್ರಿಗೆ ಒಳ್ಳೆ ಅದು. ಓಕೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಬರ್ಲಿ, ನಾವೇ ಮಾಡೋಣ, ಅದಕ್ಕೆ ಯಾರು ಬರ್ಲಿ. ತುಮಕೂರಲ್ಲಿ ಯಾರು ಅಧಿಕಾರಕ್ಕೆ ಬರ್ಬೇಕಂಗಾರೆ, ಬಿಜೆಪಿ ಅವ್ರು ಬರ್ಬೇಕಾ ಕಾಂಗ್ರೆಸ್? ನಾವ್ ಹೇಳಿದ್ದೆಲ್ಲ ಬರ್ತೈತೆ ಮೇಡಮ್. ಯಾರು ಬಂದ್ರೆ ಬೆಸ್ಟ್ ಅಂತ? ಅವ್ರ ಹಣೆ ಬರ ಯಾವ್ದೈತೆ ಅವ್ರು ಬರ್ತಾರೆ. ಹಣೆ ಬರ ಸರಿ ಇದ್ದವ್ರು ವಿನ್ ಆಗ್ತಾರೆ ಅಂತ? ಅವ್ ಯೋಗ ಇದ್ದವ್ರು ಆಗ್ತಾರೆ, ಈಗ ಏನು ಮಾಡಕ್ ಆಗಲ್ಲ. ನಿಮ್ ಪ್ರಕಾರ ಯಾರಿಗೆ ಯೋಗ ಇರ್ಬೋದು ಸರ್? ಅದ್ ಯಾರ ಸರ್, ನಾವ್ ಅದಕ್ಕೆ ಗೊತ್ತಿಲ್ಲ. ಯಾರ ಪರಮಾತ್ಮ ಅವರು ಶಿವಪ್ಪ ಕಂಡ್ಬಿಡ್ಬೇಕು ಅವ್ರಿಗೆ, ಅವ್ರು ಆಶೀರ್ವಾದ ಮಾಡಿದ್ರೆ ಬರ್ತಾರೆ. ನಾವು ಬಿಜೆಪಿ ಬರ್ಬೋದು ಅನ್ಸುತ್ತ, ಕಾಂಗ್ರೆಸ್ ಅನ್ಸುತ್ತಾ ಅಂತ? ನಮ್ಗೆ ಅವ್ರು ಬಂದ್ರೆ ವಾಸಿ ಸರ್. ಯಾರು ಬಂದ್ರೆ ವಾಸಿ? ಮೋದಿ ಬಂದ್ರೆ ವಾಸಿ. ಓಕೆ, ಮೋದಿ ಅವರೇ ಬರ್ಬೇಕು ಅಂತನಾ? ಅವರೇ ವಾಸಿ ಅಂತಾರ. ಸರ್, ತಮ್ಮ ಹೆಸರು? ಶ್ರೀಕಾಂತ್ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ತುಮಕೂರಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್ ಅನ್ಸುತ್ತೆ? ಅದೇ ಈಗಿನ ಪ್ರಕಾರ ನೋಡಿದ್ರೆ ಬಿಜೆಪಿ ಬರ್ಬೋದು ಮೇಡಮ್. ಓಕೆ, ಯಾಕೆ ಬಿಜೆಪಿ ಬರ್ಬೇಕು ಸರ್? ಈಗ ಮೇಡಮ್ ಮೋದಿ ಅವ್ರ ಪಾಪ ಎಲ್ಲ ತರ ಮಾಡವ್ರೆ, ಹಂಗೆ ಸಹಾಯ ಮಾಡಿದ್ರೆ ಬಿಜೆಪಿ ನಿಸಲ್ನಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಮೇಡಮ್. ಎಲ್ಲದಕ್ಕೂ ಈಗ ನೋಡ್ರಿ, ಕರೆಂಟ್ ಈಗ ಎಲ್ಲದಕ್ಕೂ ಸಹಾಯ ಮಾಡ್ತಾವ್ರೆ, ಎಲ್ಲದಕ್ಕೂ ಉಪಯೋಗ ಆಗ್ತಾ ಇದೆ, ಅದಕ್ಕೋಸ್ಕರ. ಅಂದ್ರೆ ಪ್ರಧಾನಿ ಅವರೇ ಮತ್ತೊಮ್ಮೆ, ಏನು ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಿ? ಲಾಸ್ಟ್ ಟೈಮ್ ನೋಡಿ ತುಮಕೂರಿಗೆ ಬಂದಿದ್ರು, ಎಲ್ಲಾರು ಬಂದು ಇಲ್ಲೆಲ್ಲ ಟೌನಲ್ ಸರ್ಕಲ್ ಅಲ್ಲೆಲ್ಲ ಚೆನ್ನಾಗಿತ್ತು. ಅವ್ರು ಬಂದ್ರೆ ಒಂಚೂರು ಅನುಕೂಲ, ಮತ್ತೆ ಇನ್ನ ಇಂಪ್ರೂವ್ ಆಗ್ಬೋದೇನೋ, ಇನ್ನ ಮೋಸ್ಟ್ಲಿ ಜನಗಳಿಗೆ ಸಹಾಯ ಆಗ್ಬೋದೇನೋ ಅಂತ ಅಷ್ಟೇ. ಇನ್ನ ಏನೇನ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನ ಒಂಚೂರು ನಾವ್ ಏನ್ ಹೇಳೋದು ಅಂದ್ರೆ, ಆದಷ್ಟು ಸಹಾಯ ಆದ್ರೆ ಒಬ್ರಿಗೆ ಒಳ್ಳೇದಾದ್ರೆ ಸಾಕು. ಈಗ ಹ್ಯಾಂಡಿಕ್ಯಾಪ್ ಅಲ್ಲಿ ಮಾತಾಡಿದ್ರಲ್ಲ, ಅಂತವ್ರಿಗೆಲ್ಲ ಇನ್ನ ಜಾಸ್ತಿ ಆದ್ರೆ ಸಾಕು. ಕಾಂಗ್ರೆಸ್ ಬೇಡವಾ ಸರ್ ಹಾಗಾದ್ರೆ? ಕಾಂಗ್ರೆಸ್ ಮೇಡಮ್ ಅದ್ರಿ ಅದೇ ಈಗ ಏನು ಉಪಯೋಗ ಅಷ್ಟೊಂದು ಏನು ಇಲ್ಲ ಅಂತ. ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಈಗ ಅವ್ರ ಬಗ್ಗೆ ಮಾತಾಡೋದಾದ್ರೆ ಮಾಮೂಲಿ ಅವರಿಂದ ಮೇಡಮ್, ಮಾಮೂಲಿ ಅಷ್ಟೇ. ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಉಚಿತ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಅದರಿಂದ ಪ್ರಯೋಜನ ಆಗ್ತಿದ್ಯಾ ಜನಕ್ಕೆ? ಹೇಗೆ ಆಗ್ತಾ ಇದೆ ಮೇಡಮ್? ಆಗ್ತಾ ಇದೆ, ಕೆಲವ್ರಿಗೆ ಆಗ್ತಾ ಇದೆ ಪೆನ್ಷನ್ ಬರೋದು, ಎಲ್ಲ ಮಾಮೂಲಿಗೆ ಅನುಕೂಲ ಆಗ್ತಾ ಇದೆ, ತುಂಬಾ ಅನುಕೂಲ ಆಗ್ತಾ ಇದೆ. ಹಿಂಗೆ ಇನ್ನ ಒಂಚೂರು ಜಾಸ್ತಿ ಆದ್ರೆ ಇನ್ನ ಸಹಾಯ ಆಗುತ್ತೆ ಜನಗಳಿಗೆ. ನಿಮ್ ಪ್ರಕಾರ ಸೆಂಟ್ರಲ್ ಅಂತ ಬಂದ್ರೆ ಬಿಜೆಪಿ, ಸ್ಟೇಟ್ ಅಂತ ಬಂದ್ರೆ ಕಾಂಗ್ರೆಸ್ ಬೇಕು ಅಂತ? ಹಾ ಮೇಡಮ್, ಅಷ್ಟೇ. ಚೆನ್ನಾಗಿ ಅನುಕೂಲ. ತುಮಕೂರಲ್ಲಿ ಯಾರು ಅಧಿಕಾರಕ್ಕೆ ಬರ್ಬೋದು ಅನ್ಸುತ್ತೆ? ಮೋಸ್ಟ್ಲಿ ಮೇಡಮ್ ಬಿಜೆಪಿ ಬರ್ಬೋದು ಅಂತ ಅನ್ಬೋದು. ಬಟ್ ಕಾಂಪಿಟೇಷನ್ ಇದೆಯಲ್ಲ ಸರ್ ಟಿಕೆಟ್ಗೆ ಹೋಗಿ ಅವ್ರಲ್ಲಿ? ಕಾಂಪಿಟೇಷನ್ ಇದೆ, ಆದ್ರೂ ಜನಗಳು ಒಂಚೂರು ಪ್ರೋತ್ಸಾಹ ಕೊಟ್ರೆ ಮಾಮೂಲಿ ಇನ್ನ ಚೆನ್ನಾಗುತ್ತೆ ಅಂತ. ಸರ್, ತಮ್ಮ ಹೆಸರು? ದಿಲೀಪ್ ಕುಮಾರ್ ಜೈನ್ ಅಂತ ಮೇಡಮ್. ಓಕೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ, ತುಮಕೂರಿಂದ ಯಾರು ಸಂಸದರಾದ್ರೆ ಬೆಸ್ಟ್ ಅನ್ಸುತ್ತೆ, ಯಾವ ಪಕ್ಷ ಬರಬೇಕು? ಬೆಟರ್ ಇಲ್ಲ ಮೇಡಮ್, ಎಲ್ಲ ಭ್ರಷ್ಟರಹಿತ ರಾಜಕಾರಣಿ ಯಾರು ಇದಾರೆ ಇವತ್ತು ನೀವು ಹೇಳ್ಬಿಡಿ. ಇರ್ಲಿ, ವಾಟ್ ಐ ಆಮ್ ಟೆಲಿಂಗ್, ಯಾವುದೇ ಪಕ್ಷ ಇರ್ಲಿ, ಯಾವ್ದಾನ ಪಕ್ಷದಲ್ಲಿ ಬಡೂರ್ನ ಏಳಿಗೆ ಆಗಿದೆ ಅಂತ ಹೇಳಿ, ನಾವ್ ಏಳಿಗೆ ಮಾಡ್ತೀವಿ ಅಂತ ಸ್ಲಮ್ ಅಲ್ಲಿ ಇರೋನ್ನ ಕರ್ಕೊಂಡ್ಬಂದು ನೀವು ತೋರಿಸಿ ನನ್ನ ಏಳಿಗೆ ಆಗಿದೆ ಅಂತ. ಅಲ್ಲ, ಈಗ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೂಡ ಜನರ ಸಾಮಾನ್ಯರ ಲೈಫ್ ಏನ್ ಬದಲಾಗಲ್ಲ. ಸಾಮಾನ್ಯನೇ ಇವತ್ತು ಅಪ್ಪಾಸ ಹುಟ್ಟಬೇಕಾದ್ರೆ ಇಲ್ಲಿ ಬಡವ ಬಂದು ಸಾಲ ಮಾಡ್ತಾನೆ, ಸಾಯ್ಬೇಕಾದ್ರು ಸಾಲಾನೇ. ಅಪ್ಪ ಸಾಲ ಮಾಡಿರ್ತಾನ ಮಗ ಹುಟ್ಟಬೇಕಾದ್ರೆ, ಅಪ್ಪ ಸತ್ಮೇಲೆ ಮಗ ಸಾಲ ಮಾಡ್ತಾನೆ. ಬಟ್ ನಮ್ಗೆ ಮತದಾನ ಮಾಡುವಂತದ್ದು ನಮ್ಮ ಹಕ್ಕು, ಒಬ್ರನ್ನ ನಾವು ಗೆಲ್ಲಿಸ್ಲೇಬೇಕು ಅಂತ ಬಂದ್ರೆ ಯಾವ ಪಕ್ಷ ಬರ್ಬೇಕು? 40 ಇಯರ್ಸ್ ಇಂದ ನಂದಿರೋದೇ ನೋಟಾ. ನೋಟಾ ಇಸ್ ದ ಓನ್ಲಿ ದ ಕ್ಯಾಂಡಿಡೇಟ್ ಫಾರ್ ಮೀ.
ನೋಟ ಇರ್ಲಿಲ್ಲ ಅಲ್ಲ ಸರ್, ನೋಟ ಮುಂಚೆ ಎಲ್ಲದಕ್ಕೂ ಮುದ್ರೆ ಒತ್ತುತ್ತಿದ್ದೆ, ಬ್ಯಾಲೆಟ್ ಪೇಪರ್ ಎಲ್ಲ ಪಕ್ಷಕ್ಕೂ ಹಾಕ್ತಿದ್ದೆ, ನನಗೂ ಹಾಕು ನನಗೂ ಹಾಕು ನನಗೂ ಹಾಕು ಅನ್ನೋರು ತಗ ತೋರಿಸ್ತಿದ್ದೆ, ನೋಡಪ್ಪ ಎಲ್ಲರಿಗೂ ಹಾಕಿದ್ದೀನಿ ಏನ್ ಕೊಡ್ತೀಯ ಅಂದ್ರೆ ನೋಟ ಬಂದ ಮೇಲೆ ನೋಟ ಗೊತ್ತಾಯ್ತೀರ, ಅದಕ್ಕೆ ಮುಂಚೆ ಏನ್ ಮಾಡ್ತಿದ್ರೆ? ವ್ಯಾಲಿಡ್ ವೋಟ್ ನಂದು ಫ್ರಮ್ ದ 40 ಇಯರ್ಸ್. ನೋ ಫಾರ್ ಎನಿ ಪವರ್ ಬಂದಾಗಿಂದನು ಅಥವಾ ಹೇಗೆ ಸರ್? ನನಗೆ ವೋಟಿನ ಪವರ್ ಬಂದಾಗ ನಾನು ಯಾರಿಗೋ ಒಬ್ಬಂಗೆ ಹಾಕ್ತಿದ್ದೆ ಬಿಟ್ಬಿಡಿ ಅದು. ಈಗ ಬುದ್ಧಿ ಬಂದ ಮೇಲೆ, ನನಗೆ ಮೆಂಟಲಿ ಬಂದ ಪೂರ್ತಿ ಮೆಚುರಿಟಿ ಆದ್ಮೇಲೆ ಯಾವುದೇ ಭ್ರಷ್ಟಾರಹಿತ ರಾಜಕಾರಣಿ ಇಲ್ಲ. ಫ್ರಮ್ ದ 1947 ಇಂದ ತಗೊಂಡ್ರು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಟಿ ಟಿ ಕೃಷ್ಣಮಾಚಾರಿ ಹಿ ವಾಸ್ ದ ಬ್ಯಾಂಕ್ ಕರಪ್ಟ್ ಒಂದು, ಇದಕ್ಕೆ ಫಿರೋಜ್ ಗಾಂಧಿ ಎತ್ತಿದಾಗ ಅವನ್ನೇ ತೆಗೆದ್ರು. ಟಿ ಟಿ ಇವನಾದ ಕೃಷ್ಣ ಮೆನೆನ್ನು ಡಿಫೆನ್ಸಿಗೆ ಬಂದಿದ್ದ ಕೆಲಸ ಅವತ್ತು 2 ಲಕ್ಷ ರೂಪಾಯಿ ಲಂಚ ತಗೊಂಡ ಅವನು. ಇದನ್ನೇ ಬಂದು ಇಂದಿರಾ ಗಾಂಧಿ ಯಜಮಾ ಅಂದರು ಫಿರೋಜ್ ಗಾಂಧಿ, ಫಿರೋಜ್ ಶಾ ಖಾನ್ ಈಸ್ ನಾಟ್ ದ ಫಿರೋಜ್ ಫೈರೋಜ್ ಖಾನ್. ಅವನು ಅವತ್ತು ಅವನು ಎತ್ತಿದಾಗ ಅವ್ನು ತಿರ್ಗಾ ಬಂದು ಗೆದಿಲ್ಲ ಇಲ್ಲ, ಅವ್ನು ಎಲ್ಲಿ ಹೊರಟೋದ ಅನ್ನೋದು ಗೊತ್ತಾಗಿಲ್ಲ ಯಾರಿಗೂ. ಇವತ್ತಿಂದನು ಹಗರಣ ಯಾವ್ದ್ರಲ್ಲೂ ಇಲ್ಲ ಅಂತ ಹೇಳಿ ನೀವು ತೋರಿಸಿ ನಾನು ಹೇಳ್ಬೋದು. ನೀವ್ ಹೇಳ್ತಾ ಇದ್ದೀರಾ ಎಲ್ಲಾ ರಾಜಕಾರಣಿಗಳು ಕೂಡ ಭ್ರಷ್ಟಾಚಾರಿಗಳು ಅಂತ, ಅದ್ರಲ್ಲಿ ಅತಿ ಭ್ರಷ್ಟರು ಕಡಿಮೆ ಭ್ರಷ್ಟರು ರಾಜಕಾರಣಿಗಳು ಇಲ್ಲ ಅಂತ ನಾನು ಹೇಳ್ತಾ ಇರೋದು ಎಲ್ಲರೂ. ಐ ಆಮ್ ವಾಟ್ ಐ ಆಮ್ ಟೆಲಿಂಗ್ ಆಲ್ ಆರ್ ದ ಕರಪ್ಟ್ ಯು ಆರ್ ನಾಟ್ ಟೆಲಿಂಗ್ ಇನ್ ಪಾಲಿಟಿಕ್ಸ್ ದೇರ್ ಇಸ್ ಅ ಕರಪ್ಷನ್. ಇವತ್ತೊಬ್ಬ ಅಫಿಷಿಯಲ್ ಟ್ರಾನ್ಸ್ಫರ್ ಅಂದ್ರೆ ದುಡ್ಡು, ಅವನಿಗೆ ದುಡ್ಡು ಎಲ್ಲಿಂದ ಬರ್ತದೆ, ಅವನ್ ಎಲ್ಲಿಂದ ಬಂದ್ ಏನ್ ಮಾಡ್ಬೇಕು? ಇದೆಲ್ಲರಿಗೂ ಗೊತ್ತಿರೋ ವಿಚಾರ, ನನ್ಗಿನ್ನ ಚೆನ್ನಾಗಿ ಮೀಡಿಯಾನವ್ರಿಗೆ ಚೆನ್ನಾಗಿ ಗೊತ್ತು. ಭ್ರಷ್ಟಾಚಾರ ಏನಿದ್ರು ಕೂಡ ಒಬ್ಬ ವ್ಯಕ್ತಿನ ಎಲೆಕ್ಟ್ ಮಾಡ್ಲೇಬೇಕಾಗತ್ತೆ ಅಂತ ಬಂದಾಗ ಯಾರನ ಬರ್ಲಿ, ಐ ಆಮ್ ಎ ಟ್ಯಾಕ್ಸ್ ಪೇಯರ್, ನೌ ಮೈ ಏಜ್ ಇಸ್ 64, ವಾಟ್ ಐ ಹ್ಯಾವ್ ಗಾಟ್ ದ ಬೆನಿಫಿಟ್ ಫ್ರಮ್ ದ ಗೌರ್ಮೆಂಟ್? ಏನ್ ಬೆನಿಫಿಟ್ ಇದೆ? ನನಗೆ ಸಿಕ್ಕಿದ್ದು ಸ್ಕೂಲಲ್ಲಿ ಓದ್ಬೇಕಾದ್ರೆ 2 ಸಿಡ್ಬೋದು, 3 ಕೋವಿಡ್ ಇಂದ ಇದು ಅಷ್ಟೇ ಫ್ರೀ ಬಂದಿದ್ದು ನನಗೆ. ಓಕೆ, ಕೋವಿಡ್ ಇಂಜೆಕ್ಷನ್ಸ್ ಅಷ್ಟೇ. ಓಕೆ, ಅದ್ ಬಿಟ್ರೆ ಬೇರೆ ಏನು? ಬೇರೆ ಏನು ಫ್ರೀ ಇಲ್ಲ. ಓಲ್ಡ್ ಏಜ್ ಪೆನ್ಷನ್ ಏನಕ್ಕೆ ತೆಗೆದ್ರೆ? ಎಲ್ಲಾ ಜನಾಂಗದಲ್ಲೂ ಬಡವರು ಇದ್ದಾರೆ, ಒಂದೇ ಜನಾಂಗ ನಾನು ಹೇಳಲ್ಲ, ಎಲ್ಲಾ ಜನಾಂಗದಲ್ಲೂ ಬಡವರು. ಅವ್ರನ್ನ ಗುರುತಿಸ್ಬಿಟ್ಟು ನೀವು ಏಳ್ಗೆ ಮಾಡಿ, ಎಲ್ಲಾ ಜನಾಂಗದಲ್ಲೂ ಇದ್ದಾರೆ. ನೀವು ಸ್ಪೆಸಿಫೈಡ್ ಮಾಡಿ ಪರ್ಟಿಕ್ಯುಲರ್ ಬಂದು ಮಾಡಬೇಡಿ, ಎಲ್ಲ ಕ್ಯಾಸ್ಟಲ್ಲೂ ಇದ್ದಾರೆ, ಅವ್ರನ್ನ ಗುರುತಿಸ್ಬಿಟ್ಟು ನೀವು ಮೇಲೆತ್ತಿ. ಓಕೆ, ಈಗ ನರೇಂದ್ರ ಮೋದಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನನಗೆ ಏನು ಗೊತ್ತಿಲ್ಲ, ಹೂ ಇಸ್ ನರೇಂದ್ರ ಮೋದಿ, ಹೂ ಇಸ್ ದ ದೇವೇಗೌಡ, ಹೂ ಇಸ್ ದ ರಾಹುಲ್ ಸೋನಿಯಾ, ಐ ಡೋಂಟ್ ನೋ ಎನಿಥಿಂಗ್. ಬಟ್ ನಾನೇನು ಅನ್ನೋದು ನನ್ಗೆ ಅಷ್ಟು ಗೊತ್ತೇ ಹೊರತು ಇವ್ರು ಯಾರು ಗೊತ್ತಿಲ್ಲ. ಓಕೆ, ಈಗ ತುಮಕೂರು ಬಗ್ಗೆ ಆದ್ರೂ ಗೊತ್ತಲ್ವಾ ಸರ್? ಪೊಲಿಟಿಕ್ಸ್ ಬಗ್ಗೆ ಏನೂ ಗೊತ್ತಿಲ್ಲ. ಪೊಲಿಟಿಕ್ಸ್ ಬಗ್ಗೆ ಗೊತ್ತಿದ್ರು ನನಗೆ ಇಲ್ಲಿ ಹೇಳೋದು ಬೇಡ. ಯಾಕೆ ಯಾಕೆ ಬೇಡ ಸರ್? ಮೇಡಮ್ ಎಲ್ಲ ಅದೇ ಬರ್ಬೇಕಾದ್ರೆ ಬಡವರು, ಆಮೇಲೆ 500 ಕೋಟಿ ಒಡೆಯವ್ರು 5 ವರ್ಷಕ್ಕೆ. ಇವತ್ತು ನಾನು ಇವತ್ತು ಎಲೆಕ್ಷನಲ್ಲಿ ನಾನು ಗೆದ್ದು ಒಂದು MLA MP ಆಗಿ ನಾಳೆ ರಿಸೈನ್ ಮಾಡಿದ್ರೆ ಲೈಫ್ ಲಾಂಗ್ ನನಗೆ ಪೆನ್ಷನ್ ಇದೆ. ಇದೇ ಇವತ್ತು ನೀವು ಅಗ್ನಿವೀರನ ತಗೊಂಡ್ರಲ್ಲಿ 4 ವರ್ಷ ಆಗ್ತಿದ್ದಕ್ಕೆ ತೆಗಿತಿದ್ದೀರಾ, ಅವನಿಗೊಂದು 20-25 ಲಕ್ಷ ಕೊಟ್ಟು, ನಾಳೆ ಅವ್ನ ಫ್ಯೂಚರ್ ಏನು? ಇಲ್ಲೇ ಮನೇಲಿ ಸಾಲ ಮಾಡಿರ್ತಾರೆ, ಬಡತನದಲ್ಲಿ ಬಂದಿರ್ತಾರೆ, ಅವ್ನ ಎಜುಕೇಷನ್ಗೆ ಸಾಲ ಮಾಡಿದ್ರೆ ಎಲ್ಲ ಮಾಡಿರ್ತಾರೆ, ಆ ಸಾಲ ತೀರಿಸಿದ ಮೇಲೆ ಅವನ ಹತ್ರ ಬ್ಯಾಲೆನ್ಸ್ ಏನು? 0. ಸೊ ಅವ್ನ ಫ್ಯೂಚರ್ ಏನು? ನೀವು ಮಾತಾಡ್ತಾ ಹೇಳಿದ್ರೆ ನನ್ಗೆ ಯಾವ್ದು ಉಚಿತವಾಗಿ ಸಿಗ್ತಾ ಇಲ್ಲ ಅಂತ, ಬಟ್ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಒಂದಷ್ಟು ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಅದರಿಂದ ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂತ ಏನು? ನನ್ನ 1962 ಮೈ ಡೇಟ್ ಆಫ್ ಬರ್ತ್ ಟಿಲ್ ಐ ನನಗೆ ಮೆಚುರಿಟಿ ಆದ್ಮೇಲೆ ಮೆಂಟಲಿ ಯಾವುದು ಫ್ರೀ ಅನ್ನೋದಿಲ್ಲ ನನಗೆ. ಓಕೆ, ನಿಮ್ಮನ್ನ ಕೇಳ್ತಾ ಇಲ್ಲ, ನೀವೀಗ ಫ್ರೆಂಡ್ಸ್ ಜೊತೆ ಮೀಟ್ ಮಾಡ್ತೀರಾ, ಯಾರು ಮಾತಾಡ್ತಿರ್ತಾರೆ? ಫಸ್ಟ್ ನಾನು ಬದುಕಿದ್ರೆ ನನ್ನ ಸಂಸಾರ, ಆಮೇಲೆ ಎಲ್ಲ. ಇವತ್ತು ನನ್ನ ಹತ್ರ ದುಡ್ಡಿದ್ರೆ ಇಂಟ್ರೆಸ್ಟ್. ನೀವ್ ಹೇಳ್ತಾ ಇರೋದು ಯಾರ ಅಧಿಕಾರಕ್ಕೆ ಬಂದ್ರು ನಿಮ್ಗೆ ಏನು ಬದಲಾವಣೆ ಆಗಲ್ಲ? ನನ್ಗೆ ಏನು ಚೇಂಜಸ್ ಇಲ್ಲ. ಐ ಡೋಂಟ್ ಬಾದರ್ ಅಬೌಟ್ ಆಲ್ ದಿಸ್ ಬ್ಲಾಡಿ ಡರ್ಟಿ ಪಾಲಿಟಿಕ್ಸ್. ಇದನ್ನ ಡೈರೆಕ್ಟ್ ಆಗಿ ನೀವು ಲೈವ್ ಮಾಡಿ, ಏನ್ ತೊಂದರೆ ಇಲ್ಲ. ಯಾವ MP ಬಂದ್ರು ಏನು ಮಾಡಕ್ ಆಗಲ್ಲ, ಯಾವ MLA ಬಂದ್ರು ನನ್ಗೆ ಏನು ಮಾಡಕ್ ಆಗಲ್ಲ. ನನ್ನ ಆಯಸ್ಸು ನನ್ಗೆ ಇಲ್ಲಿ ಬರದ್ ಬಿಡಿದಾನ ದೇವ್ರು. ಏನ್ ಮಾಡ್ಬೋದು, 4 ಗೇಟ್ ಹೊಡಿಸ್ಬೋದು ಎತ್ತಾಕೊಂಡು ಹೋಗಿ, ತಿರ್ಗಾ ಬಂದು ಈಚೆ ಕಡೆ ಬರ್ತೀನಿ, ಕತ್ತಂತೂ ತೆಗಿಯಕ್ ಆಗಲ್ಲ. ಓಕೆ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ಸರ್, ತಮ್ಮ ಹೆಸರು? ನನ್ನ ಹೆಸರು ಮಧು ಅಂತ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ತುಮಕೂರಿಂದ ಯಾವ ಪಕ್ಷದ ಯಾರು MP ಆದ್ರೆ ಬೆಸ್ಟ್ ಅನ್ಸುತ್ತೆ ಸರ್? BJP ಅಭ್ಯರ್ಥಿ. ಯಾರಾಗ್ಬೇಕು BJPಯಿಂದ? ಏನು BJP ಕಮಿಟಿಯಿಂದ ಘೋಷಣೆ ಮಾಡ್ತಾರೋ ಅವ್ರಾದ್ರೆ ಸಾಕು, ನಾವೆಲ್ಲ BJPಗೆ ವೋಟ್ ಮಾಡೋದು. BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ಮೈತ್ರಿ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ? ಇದು ಒಳ್ಳೆ ಬೆಳವಣಿಗೆ. ಏನು ಓಟ್ಗಳು ಆ ಕಡೆಗೆ ಡಿವೈಡ್ ಆಗೋದು, ಒಂದ್ ಕಡೆ ಸೇರಿ ಒಂದ್ ಪಕ್ಷಕ್ಕೆ ಒಳ್ಳೇದಾಗುತ್ತೆ.
ಈಗ ಕುಮಾರಸ್ವಾಮಿ ಅವರು ನಮಗೆ ಬೆಂಬಲ ಕೊಟ್ಟಿರೋದು ಒಳ್ಳೇದೇ ಆಗುತ್ತೆ, ಯಾಕೆ ನಮ್ಮ ಓಟ್ ಡಿವೈಡ್ ಆಗಿ ಇನ್ನೊಂದು ಬರೋದು, ಈ ಎರಡು ಸೇರಿ ಒಂದು ಬರಲಿ ಅಂತ ಆಸೆ ಪಡ್ತೀವಿ. ಬಿಜೆಪಿ ಅಭ್ಯರ್ಥಿಯನ್ನ ಹೊರತುಪಡಿಸಿ ಇಲ್ಲಿಂದ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿದ್ರೆ ಏನಾಗ್ಬೋದು? ನೂರಕ್ಕೆ ನೂರು ಸಪೋರ್ಟ್ ಮಾಡ್ತೀವಿ. ನೀವಂದ್ರೆ ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು, ಯಾರೇ ಕಣಕ್ಕಿಳಿದ್ರು ಕೂಡ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಅಂತ? ಹೌದು ಮೇಡಮ್, ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್. ಕಾಂಗ್ರೆಸ್ ಯಾಕೆ ಬರಬಾರ್ದು ಸರ್ ತುಮಕೂರಲ್ಲಿ? ಕಾಂಗ್ರೆಸ್ ಯಾಕೆ ಬರಬಾರ್ದು ಅಂದ್ರೆ ಅಭಿವೃದ್ಧಿ ಆಗ್ತಾ ಇದೆ, ಭಾರತ ಇಂಪ್ರೂವ್ ಆಗ್ತಾ ಇದೆ. ಏನಿದೆ, ಒಂದು ಸ್ವಲ್ಪ ಕೆಳಗಿಂದ ಮೇಲೋಗಿದೆ ನರೇಂದ್ರ ಮೋದಿ ಸರ್ಕಾರ ಬಂದ್ಮೇಲೆ, ಅದರಿಂದ ಬಿಜೆಪಿ ಬರಲಿ ಅಂತ ಆಸೆ ಪಡ್ತೀವಿ. ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ಮಾತಾಡೋದು ದೊಡ್ಡವನಲ್ಲ, ಅವರೊಂಥರ ವಿಶ್ವಗುರು. ರಾಹುಲ್ ಗಾಂಧಿ ಅವ್ರ ಬಗ್ಗೆ? ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದವರಲ್ಲ, ಬೇರೆ ಪಕ್ಷದವರು, ನಾವು ವಿರೋಧ ಮಾಡೇ ಮಾಡ್ತೀವಿ. ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗಿದೆ ಅದರ ಆಡಳಿತ? ಗ್ಯಾರಂಟಿಗಳನ್ನ ಕೊಡ್ತಾ ಇದಾರೆ, ನಿಜಕ್ಕೂ ಅದು ಜನರಿಗೆ ತಲುಪ್ತಾ ಇದೆಯಾ? ಹೇಗೆ ಬಡವರಿಗೆ ಹೆಲ್ಪ್ ಆಗ್ತಿದ್ಯಾ ಹೇಗೆ ಸರ್? ರಾಜ್ಯ ಸರ್ಕಾರದಲ್ಲಿ ಏನು ನಮ್ಮ ದುಡ್ಡು ತಗೊಂಡೇನೆ ಅಂಚಕ್ಕೆ ಹೋಗ್ತಾರೆ, ಗಂಡನ ದುಡ್ಡು ತಗೊಂಡು ಇಂಟಿ ಕೊಡ್ತಾರೆ, ಇದೆಲ್ಲ ಏನು ಮಾಡಬಾರ್ದಾಗಿತ್ತು. ಏನಿದೆ ಸ್ಕೀಮ್ಗಳಲ್ಲಿ ಬಡವ್ರಿಗೆ ಒಳ್ಳೇದು ಮಾಡಿದ್ರೆ ಸಾಕಾಗಿತ್ತು ಅಂತ ಅನ್ಸುತ್ತೆ. ಸರ್, ಈಗ ನೀವು ಹೇಳಿದ್ರಿ ಮೈತ್ರಿ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ತುಮಕೂರಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ, ಬಟ್ ಸಾಕಷ್ಟು ಕಾರ್ಯಕರ್ತರಿಗೆ ಒಂಚೂರು ಅಸಮಾಧಾನ ಇದೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ. ಅಸಮಾಧಾನ ಮಾಡ್ಕೊಂಡ್ರೆ ನಮ್ಗೆ ಲಾಸ್ ಆಗೋದು, ಪಕ್ಷ ಏನ್ ತೀರ್ಮಾನ ತಗೊಳ್ತದ ಬದುವಾಗಿರ್ಬೇಕು. ಅಂದ್ರೆ ಬಿಜೆಪಿ ಹೈಕಮಾಂಡ್ ನಿರ್ಧಾರಕ್ಕೆ ನೀವೆಲ್ಲ ಬದ್ರು ಅಂತ ಹೇಳ್ತಿದ್ದೀರಾ? ನೂರಕ್ಕೆ ನೂರು. ಈಗ ನೋಡಿ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅಂದ್ರೆ ಸಿಟಿಲಿ ಈಗ ಹೋದ ಸತಿ ಸ್ಟೇಟ್ ಅಲ್ಲಿ ಬಿಜೆಪಿ ಇದಕ್ಕೆ, ಇಲ್ಲೂ ನಮ್ಮ ಎಮ್ ಎಲ್ ಎ ಜ್ಯೋತಿ ಗಣೇಶ್ ಅವ್ರ ಇದಕ್ಕೆ, ತುಮಕೂರು ಸಿಟಿ ಪೂರ್ತಿ ಚೆನ್ನಾಗಿ ಇಂಪ್ರೂವ್ ಆಯಿತು, ಮಾದರಿ ಸಿಟಿ ಆಗೋಯ್ತು, ಮಾದರಿ ಸಿಟಿ ಆಗೋಯ್ತು. ಇದು ಸ್ಟೇಟೇ ಬೇರೆ ಇಲ್ಲೇ ಬೇರೆ ಅಂದಿದ್ರೆ ಕಷ್ಟ ಆಗ್ತಾ ಇತ್ತು, ಅದರಿಂದ ನಮಗೆಲ್ಲ ಬಿಜೆಪಿ ಮೇಲೆ ಒಲವಿದೆ.